ಕ್ರಮಗಳೇನು ಇಲ್ಲ ಸದ್ಯಕ್ಕೆ. ಆದರೆ ಇಲ್ಲಿಯವರೆಗೆ ನಾವು ಹೇಳ್ತಾ ಇದ್ವಿ ಕೇರಳಗೆ ನೀವು ಅತಿ ಅವಶ್ಯಕ ಇದ್ರೆ ಮಾತ್ರ ಹೋಗಿ, ಇಲ್ಲಿ ಹೋದ್ರೆ ಅಲ್ಲಿಗೆ ಪ್ರವಾಸವನ್ನು ನೀವು ಅಂಕೋಬೇಡಿ ಅಂತ ನಾವು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ನಿನ್ನೆ ನಾವು ನಮ್ಮ ಇಲಾಖೆಯಿಂದ ಘೋಷಣೆ ಮಾಡಿದ್ದೀವಿ. ಸೊ ನೆಸೆಸರಿ ಇದ್ರೆ ಮಾತ್ರ ಅಲ್ಲಿಗೆ ಹೋಗಿ, ಯಾಕಂದ್ರೆ ಇನ್ನೂ ಸ್ವಲ್ಪ ದಿವಸ, ಯಾಕಂದ್ರೆ ನಿಪಾ ಏನಂತೆ ಅದು ಸ್ವಲ್ಪ ಅದು ಆತಂಕಕಾರಿ ಹೆಚ್ಚಿದೆ, ಅದು ಆತಂಕ ಹೆಚ್ಚಿದೆ. ಈಗ ಝೀಕಾ ಬಂದಿತ್ತು ಅದರಿಂದ ಏನಂತ ಸಮಸ್ಯೆ ಇಲ್ಲ, ಆದರೆ ನಿಪಾ ನಾವು ಇನ್ನೂ ಎಚ್ಚರಿಕೆ ಅಂತಿರ್ಬೇಕು. ಅದು ನಮ್ಮಲ್ಲಿ ಯಾವುದೂ ಇಲ್ಲ, ಆದರೆ ನಮ್ಮ ಜನರಿಗೆ ಹೇಳಿದ್ದೀವಿ, ಅದರಲ್ಲೂ ಕೂಡ ಬಾರ್ಡರ್ ಏರಿಯಾಗಳಲ್ಲಿ ಅನಾವಶ್ಯಕವಾಗಿ ಹೋಗಬೇಡಿ, ಏನೋ ಜಾಬ್ ಕೆಲಸ ಇದ್ರೆ ಮಾತ್ರ ಹೋಗಿ ಅಂತ ಹೇಳಿ. ಇದೊಂದು ಯಾವುದು ನಮ್ಮಲ್ಲಿ ಯಾವುದು ಪ್ರಕರಣ ಇದೆ ಕ್ಲಿನಿಕ್ಗಳನ್ನು ಓಪನ್ ಮಾಡ್ತೀವಿ, ಮತ್ತು ಯಾವುದೇ ಒಂದು ಪ್ರಕರಣ ಇದ್ರೂ ಕೂಡ ಅದನ್ನು ಫಾಲೋಅಪ್ ಮಾಡ್ತೀವಿ. ಈಗ ಯಾವುದು ಒಂದು ಪಾಸಿಟಿವ್ ಬಂದು ಹದಿನಾಲ್ಕು ದಿವಸ ನಾವು ಇಂಡಿವಿಜುವಲ್ ಆಗಿ ಅವ್ರನ್ನ ಫಾಲೋಅಪ್ ಮಾಡ್ತೀವಿ, ಏನಾಯಿತು ಹೇಗಾಯಿತು ಅಂತ ಸುತ್ತಮುತ್ತ ಎಲ್ರಿಗೂ ಅವೇರ್ನೆಸ್ ಅನ್ನು ಈಗ ಎಲ್ಲ ಕಡೆ ನೋಡಿ, ಎಲ್ಲ ಕಡೆ ಇದೆ. ಈಗ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಾಗ್ತದೆ, ಕೆಲವು ಜಿಲ್ಲೆಗಳು ಈಗ ಕಮ್ಮಿ ಆಗ್ತವೆ. ಸೊ ಅದನ್ನು ನೋಡಿಕೊಂಡು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹೆಚ್ಚಿನ ಒಂದು ತೀವ್ರತೆಯಲ್ಲಿ ಕೆಲಸ ಮಾಡ್ತೀವಿ.